ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರದ ನಿಸರ್ಗಮನ ಶಿರಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಆತ್ಮೀಯರೇ ಕರುಳನ್ನು ಶುದ್ಧೀಕರಿಸಿಕೊಳ್ಳುವುದು ಹೇಗೆ ಇವತ್ತು ಮಲಬದ್ಧತೆಯಿಂದ ಅನೇಕರು ನರಳ್ತಾ ಇದ್ದಾರೆ ಸೋ ಕರುಳು ಶುದ್ಧವಾಗಿದ್ರೆ ಖಂಡಿತವಾಗಿ ನಾವು ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಈ ಕರುಳನ್ನು ಶುದ್ಧೀಕರಿಸೋದು ಹೇಗೆ ಅನ್ನುವಂಥ ಒಂದು ಟಾಪಿಕ್ ಅನ್ನು ಇವತ್ತು ನಾನು ಕವರ್ ಮಾಡ್ತಾ ಇದ್ದೇನೆ ಭಾಳ ಇಂಟ್ರೆಸ್ಟಿಂಗ್ ಭಾಳ ಈಸಿ ಎಲ್ಲರೂ ಫಾಲೋ ಮಾಡ್ಬೋದು ಭಾಳ ಒಂದು ಈಸಿ ಕೂಡ ಫಾಲೋ ಮಾಡಲಿಕ್ಕೆ ಇದನ್ನು ತಿಳಿಯುವ ಮುನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಅಷ್ಟೇ ಅಲ್ಲ ಟೆಲಿಗ್ರಾಮ್ ಲಿಂಕ್ ಇದೆ ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ಕರೆ ಮಾಡಿದಲ್ಲಿ ಒಂದು ದಿವಸ ಅಥವಾ ಎರಡು ದಿವಸದಲ್ಲಿ ನಮ್ಮ ವೈದ್ಯರೇ ತಮಗೆ ಕರೆ ಮಾಡ್ತಾರೆ ವೈದ್ಯರೊಂದಿಗೆ ನೇರವಾಗಿ ಮಾತನಾಡಿ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಆಹಾರ ಔಷಧಿ ಆಯುರ್ವೇದ ಔಷಧಿಗಳನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಬೋದು ಅನ್ನುವಂತಹ ಒಂದು ಸುವಿಷಯವನ್ನು ನಿಮ್ಮೊಂದಿಗೆ ಹೇಳ್ತಾ ಆತ್ಮೀಯರೇ ಇವತ್ತು ನಾವು ತಿಳ್ಕೊಳ್ಳೋಣ ಹೇಗೆ ನಮ್ಮ ಕರುಳನ್ನು ಶುದ್ಧ ಮಾಡ್ಕೊಳ್ಳೋದು ಅಂತೇಳಿ ಯಾಕೆಂದರೆ ಕರುಳು ಶುದ್ಧಿಯ ಬಗ್ಗೆ ಅನೇಕ ವಿಡಿಯೋಗಳನ್ನು ನೀವು ನೋಡಿದ್ದೀರ ಆದರೆ ವೈಜ್ಞಾನಿಕವಾಗಿ ಸಹಾಯ ಮಾಡುವಂತಹ ಭಾಳ ಇಂಪಾರ್ಟೆಂಟ್ ಮಂತ್ರವನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೇನೆ ಸೊ ನೀವು ಸ್ಲೈಡ್ಸನ್ನು ನಾವು ನೋಡ್ತಾ ಹೋಗೋಣ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಮೊದಲನೇದಾಗಿ ಒಂದು ಮೂರು ಬೀಜಗಳ ಒಂದು ಕಾಂಬಿನೇಷನ್ ಮಂತ್ರ ಕಾಂಬಿನೇಷನ್ ಆಫ್ 3 ಸೀಡ್ಸ್ ಈ ಸ್ಪೆಷಲ್ ಮಂತ್ರ ಏನಿದು ಮಲಬದ್ಧತೆ ಕಡಿಮೆ ಆಗುತ್ತೆ ಕರುಳು ಶುದ್ಧಿ ಆಗುತ್ತೆ ಚರ್ಮಕ್ಕೆ ಭಾಳ ಒಳ್ಳೆಯದು ಕೂದಲಿಗೆ ಭಾಳ ಒಳ್ಳೆಯದು ಬೋನಿಗೆ ಜಾಯಿಂಟಿಗೆ ಭಾಳ ಒಳ್ಳೆಯದು ಯಾವುದಿದು ಸೊ ಈ ಒಂದು ಕಾಂಬಿನೇಷನ್ ನಾವು ತಿಳ್ಕೊಳ್ಳೋಣ ಏನಂದರೆ ಅಗಸೆ ಬೀಜ ಎಳ್ಳು ಹಾಗೂ ಮೆಂತೆ ಈ ಮೂರು ಬೀಜಗಳು ಈ ಸೀಡ್ಸನ್ನು ಸೇರಿಸಿ ಪುಡಿ ಮಾಡಿ ಉಪಯೋಗಿಸೋದ್ರಿಂದ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಹೇಗೆ ಇದನ್ನು ಮಾಡ್ಬೋದು ಅಂದರೆ ನೀವು ಒಂದು ಕೆ ಜಿ ಮಾರ್ಕೆಟಿಂದ ಒಂದು ಕೆ ಜಿ ಮೆಂತೆಯನ್ನು ತರಬೇಕು ಒಂದು ಕೆ ಜಿ ಕಪ್ಪು ಎಳ್ಳನ್ನು ತರಬೇಕು ಅಥವಾ ಬಿಳಿ ಎಳ್ಳಾದರೂ ಆಗುತ್ತೆ ಹಾಗೆ ಒಂದು ಕೆ ಜಿ ಮೆಂತೆಯನ್ನು ತರಬೇಕು ಎರಡು ಅಥವಾ ಮೂರು ದಿವಸ ಬಿಸಿಲಲ್ಲಿ ಒಣಗಿಸ್ಬೇಕು ಒಣಗಿಸಿ ಅದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ನೀವು ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡಿ ಅಥವಾ ನಿಮ್ಮ ಮನೆಯ ಮಿಕ್ಸಿಯಲ್ಲೇ ಪುಡಿ ಮಾಡ್ಕೊಳ್ಳಿ ಸಪ್ರೇಟ್ ಪುಡಿ ಮಾಡಿ ಆಮೇಲೆ 3 ಕೆ ಜಿಯನ್ನು ಒಂದು ಡಬ್ಬದಲ್ಲಿ ಹಾಕಿ ಅಥವಾ 3 ಕೆ ಜಿಯನ್ನು ಮಿಶ್ರಣ ಮಾಡಿ ಒಂದೊಂದು ಕೆ ಜಿ 3 ಡಬ್ಬಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ರೆಫ್ರಿಜರೇಟರಲ್ಲೇ ಇಡಬೇಕು ಯಾಕೆಂದರೆ ಅದರ ಪೋಷಕಾಂಶಗಳು ಒಮೆಗಾ 3 ಮುಂತಾದ ಅಂಶಗಳು ಆಕ್ಸಿಡೈಸ್ ಆಗಿಬಿಡುತ್ತೆ ಇಲ್ಲಾಂದರೆ ಸೊ ಈ ಮೂರನ್ನು ಸೇರಿಸಿ ನೀವು ತುಂಬಿ ಇಟ್ಕೊಳ್ತೀರಾ ಸಂಜೆ ಒಂದು 7 ಗಂಟೆ ಹೊತ್ತಿಗೆ 3 ಗ್ಲಾಸ್ ನೀರು ಈ 3 ಚಮಚ ಪುಡಿಯನ್ನು ಸೇರಿಸಿ ಈ ಕಾಂಬಿನೇಷನ್ ಮಾಡಿದಂಥ 3 ಚಮಚ ಪುಡಿಯನ್ನು ಸೇರಿಸಿ ಕುಡೀರಿ ನೀರು ಜಾಸ್ತಿ ಭಾಳ ಅವಶ್ಯಕ ನೀರಿನಲ್ಲಿ ಕರಗುವಂಥ ನಾರಿನ ಅಂಶ ಇದರಲ್ಲಿದೆ ಸೊ ಇದನ್ನು ಕುಡಿತಾ ಬಂದಲ್ಲಿ ಖಂಡಿತವಾಗಿ ನಮ್ಮ ಕರುಳನ್ನು ಶುದ್ಧ ಮಾಡ್ಕೊಳ್ಳಿಕ್ಕಾಗತ್ತೆ ಮಲಬದ್ಧತೆ ಕಡಿಮೆ ಆಗುತ್ತೆ ಚರ್ಮಕ್ಕೆ ಭಾಳ ಒಳ್ಳೆಯದು ನಾನು ಈಗಾಗಲೇ ಹೇಳಿದಂತೆ ನಮ್ಮ ಟೋಟಲ್ ಆರೋಗ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಈ ಒಂದು ಮಂತ್ರ ಈ 3 ಬೀಜಗಳ ಮಂತ್ರ ಖಂಡಿತವಾಗಿ ಸಹಾಯ ಮಾಡುತ್ತೆ ಆದಮೇಲೆ ನೆಕ್ಸ್ಟ್ ನಾವು ನೋಡೋಣ ಮೊಸರು ಈ ಮೊಸರು ಬಹಳ ಒಳ್ಳೆಯದು ಅನೇಕರು ಅಂದ್ಕೊಂಡಿದ್ದಾರೆ ಮೊಸರು ತಿನ್ನಲೇಬಾರ್ದು ದಪ್ಪ ಆಗ್ತೀವಿ ಅಂತ ತಪ್ಪು ಕಲ್ಪನೆ ಆದಮೇಲೆ ಬೆಳಗ್ಗೆ ಹಾಗೂ ಮಧ್ಯಾಹ್ನ ಸಾಕಷ್ಟು ಮೊಸರನ್ನು ಸೇವಿಸ್ಬೋದು ಗಟ್ಟಿಯಾದ ಮೊಸರು ಒಳ್ಳೆಯ ಫ್ಯಾಟನ್ನು ಹೊಂದಿದೆ ಒಳ್ಳೆಯ ಫ್ಯಾಟು ನಮ್ಮ ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ಈ ಒಂದು ಒಳ್ಳೆಯ ಕೊಬ್ಬಿನಿಂದಾಗಿ ಮಲಬದ್ಧತೆ ಆಗೋದಿಲ್ಲ ಒಳ್ಳೆಯ ಕೊಬ್ಬು ಒಳ್ಳೆಯ ಲ್ಯಾಕ್ಸೆಟಿವ್ ಕೂಡ ಸೊ ಆರಾಮಾಗಿ ಮೋಷನ್ ಕ್ಲಿಯರ್ ಆಗುತ್ತೆ ಅಷ್ಟೇ ಅಲ್ಲ ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ಕ್ಯಾಲ್ಸಿಯಂ ಸಾಕಷ್ಟು ಸಿಗುತ್ತೆ ಎಲ್ಲ ದೃಷ್ಟಿಯಿಂದ ಒಂದು 2 ಕಪ್ ಅಥವಾ 3 ಕಪ್ ಮೊಸರು ಪರ್ ಡೇ ಬೆಳಗ್ಗೆ ಹಾಗೂ ಮಧ್ಯಾಹ್ನ ರಾತ್ರಿ ಅಷ್ಟು ಒಳ್ಳೆಯದಲ್ಲ ಅಸ್ತಮಾ ತೊಂದರೆ ಇದ್ದರೆ ಕಫ ಇದ್ದರೆ ರಾತ್ರಿ ಮೊಸರನ್ನು ಅವಾಯ್ಡ್ ಮಾಡಬೇಕು ಸಂಜೆ 5 ಗಂಟೆಯೊಳಗೆ ತಿನ್ಬೋದು ಸೊ ಮೊಸರು ಹಾಗೂ ಅದಕ್ಕೆ ನೀವು ಸ್ವಲ್ಪ ಜೇನುತುಪ್ಪವನ್ನು ಟೇಸ್ಟ್ ಬೇಕು ಅಂದರೆ ಹಾಕ್ಕೊಳ್ಬೋದು ಆದರೆ ನೀವು ಸಕ್ಕರೆಯನ್ನು ತುಂಬ ಸೇರಿಸ್ಕೊಂಡ್ಬಿಟ್ರೆ ಅದು ಬಿಳಿ ವಿಷವನ್ನು ಸೇರಿಸಿದಾಗ ಆಗುತ್ತೆ ಸೊ ಹಾಗಾಗಿ ಸಿಹಿಗೆ ನೀವು ಯಾವುದಾದ್ರು ಬೆಲ್ಲ ಈ ಥರದ್ದನ್ನು ಸ್ವಲ್ಪ ಮಟ್ಟಿಗೆ ಉಪಯೋಗಿಸ್ಬೋದೇ ಹೊರತು ಸಕ್ಕರೆಯನ್ನು ದಯಮಾಡಿ ಉಪಯೋಗಿಸ್ಬೇಡಿ ಹಾಗೇ ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಉಪ್ಪನ್ನು ಖಂಡಿತ ಸೇರಿಸ್ಕೋಬೇಡಿ ಉಪ್ಪು ಕೂಡ ಒಂದು ಬಿಳಿ ವಿಷ ಸೊ ಅದನ್ನು ನಾವು ನೆನಪಿಟ್ಕೋಬೇಕು ನೆಕ್ಸ್ಟು ಸಬ್ಜಾ ಸೀಡ್ಸ್ ಸೊ ಈ ಒಂದು ಸೀಡ್ಸದ್ದು ಪಾನಕವನ್ನು ಮಾಡ್ಕೊಂಡು ಕುಡಿಬೋದು ಇದನ್ನು ರಾತ್ರಿ ನೆನೆಸಿಡೋದು ಒಂದು 2 ಗ್ಲಾಸ್ ನೀರಲ್ಲಿ ಒಂದು 2 ಸ್ಪೂನ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದರ ಒಂದು ಪಾನಕವನ್ನು ಮಾಡಿ ಕುಡಿತಾ ಬಂದಲ್ಲಿ ಮೋಷನ್ ಕ್ಲಿಯರ್ ಆಗಲಿಕ್ಕೂ ತುಂಬ ಅನುಕೂಲ ನೀರಿನಲ್ಲಿ ಕರಗುವಂಥ ನಾರಿನಂಶ ಸಿಗುತ್ತೆ ಅನೇಕ ರೀತಿಯ ಪೋಷಕಾಂಶಗಳು ಸಿಗುತ್ತೆ ಈಗ ಸಬ್ಜಾ ಸೀಡ್ಸ್ ಎಲ್ಲರ ಮನೆ ಮಾತಾಗಿದೆ ಎಲ್ಲ ಕಡೆಯೂ ಸಿಗ್ತಾ ಇದೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನು ಕೂಡ ನಾವು ಉಪಯೋಗಿಸ್ಬೋದು ನೆಕ್ಸ್ಟ್ ಇರುವಂಥದ್ದು ಅಲ್ಫಾ ನ್ಯಾಚುರಲ್ ಒರಿಜಿನ್ ಕೊಕೊನಟ್ ಆಯಿಲ್ ಅದರಲ್ಲೂ ಅಲ್ಫಾ ನ್ಯಾಚುರಲ್ ಒರಿಜಿನ್ ಕೊಕೊನಟ್ ಆಯಿಲ್ನ ವಿಶೇಷ ಮುತುವರ್ಜಿಯಿಂದ ರೆಡಿ ಮಾಡಿದ್ದಾರೆ ತೆಂಗಿನಕಾಯಿ ಹಸಿ ತೆಂಗಿನಕಾಯಿಯ ಹಾಲನ್ನು ತೆಗೆದು ಅದನ್ನು ಕೋಲ್ಡ್ ಪ್ರೆಸ್ ಮಾಡೋದ್ರ ಮೂಲಕ ಅಲ್ಫಾ ನ್ಯಾಚುರಲ್ ಒರಿಜಿನ್ ಕೊಕೊನಟ್ ಆಯಿಲ್ ರೆಡಿಯಾಗಿದೆ ಇದನ್ನು ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ಸಾಯಂಕಾಲ 2 ಚಮಚ ಆಹಾರಕ್ಕಿಂತ ಪೂರ್ವದಲ್ಲಿ ತೆಗೆದುಕೊಳ್ತಾ ಬಂದರೆ ಖಂಡಿತವಾಗಿ ಇದು ಸಹಾಯ ಮಾಡುತ್ತೆ ಆತ್ಮೀಯರೇ ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಇದು ಬೈಲ್ ಸಾಲ್ಟ್ ಸೆಕ್ರೇಷನ್ನ ಜಾಸ್ತಿ ಮಾಡುತ್ತೆ
ಸೊ ಬೈಲ್ ಸಾಲ್ಟ್ ಸೆಕ್ರೆಷನ್ ಜಾಸ್ತಿ ಆದಾಗ ಇದು ನಮ್ಮ ಕರುಳಿನ ಮೂಮೆಂಟ್ ಪರಿಸ್ಟಾಲ್ಟಿಕ್ ಮೂಮೆಂಟ್ ಅಂತ ಹೇಳ್ತಾರೆ ಅದನ್ನು ಜಾಸ್ತಿ ಮಾಡುತ್ತೆ ತನ್ಮೂಲಕ ಮೋಷನ್ ಸರಿಯಾಗಿ ವಿಸರ್ಜನೆ ಆಗಲಿಕ್ಕೆ ಮಲ ವಿಸರ್ಜನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಎಷ್ಟೊಂದು ಒಳ್ಳೆಯ ಒಂದು ಸರಳವಾದಂಥ ಒಂದು ಔಷಧಿ ಇದು ಅಂತೇಳಿ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಚರ್ಮಕ್ಕೆ ಒಳ್ಳೆಯದು ಕೂದಲಿಗೆ ಒಳ್ಳೆಯದು ಹೃದಯಕ್ಕೆ ಒಳ್ಳೆಯದು ದಪ್ಪ ಆಗುವಂಥ ಹೆದರಿಕೆ ಇಲ್ಲ ಹೊಟ್ಟೆಯಲ್ಲಿರುವಂಥ ಫ್ಯಾಟಿ ಲಿವರ್ನ ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲ ಕರುಳು ಶುದ್ಧ ಆಗಲಿಕ್ಕೆ ಸಹಾಯ ಮಾಡುತ್ತೆ ಮುಖ್ಯವಾಗಿ ಇವತ್ತಿನ ಟಾಪಿಕ್ ಕರುಳು ಶುದ್ಧ ಸೊ ಕರುಳು ಶುದ್ಧ ಮಾಡಲಿಕ್ಕೆ ವರ್ಜಿನ್ ಕೋಕೋನಟ್ ಆಯಿಲ್ ಅದರಲ್ಲೂ ಆಲ್ಫಾ ನ್ಯಾಚುರಲ್ ವರ್ಜಿನ್ ಕೋಕೋನಟ್ ಆಯಿಲ್ ನೂರಕ್ಕೆ ನೂರಷ್ಟು ಪ್ರಯೋಜನ ನೀಡುತ್ತೆ ಅನ್ನುವಂಥ ಭರವಸೆಯನ್ನು ತಮಗೆ ನೀಡ್ತಾ ಮುಂದಿನ ಭಾಳ ಇಂಪಾರ್ಟೆಂಟ್ ಹಣ್ಣು ಅಂದರೆ ಅದು ನೋಡೋಣ ಈಗ ಅದುವೇ ಪೇರಲೆ ಹಣ್ಣು ಸೀಬೆಕಾಯಿ ಚೇಪೆಕಾಯಿ ಎಸ್ ಪೇರಲೆ ಹಣ್ಣಿನಲ್ಲಿ ಎಲ್ಲ ಹಣ್ಣುಗಳಲ್ಲಿ ನೀರಿನಲ್ಲಿ ಕರಗುವ ನಾರಿನ ಅಂಶ ಇದೆ ಪೇರಲೆ ಹಣ್ಣಲ್ಲಿ ನೀರಿನಲ್ಲಿ ಕರಗುವ ನಾರಿನ ಅಂಶ ಜಾಸ್ತಿ ಇದೆ ಅದೇ ಅಕ್ಕಿಯಲ್ಲಿ ಗೋಧಿಯಲ್ಲಿ ರಾಗಿಯಲ್ಲೂ ಕೂಡ ನಾರಿನ ಅಂಶ ಇದೆ ಅಂತ ಹೇಳ್ತಾರೆ ಆದರೆ ಅಕ್ಕಿ ರಾಗಿ ಗೋಧಿ ಜೋಳದಲ್ಲಿರುವಂತಹ ನಾರಿನ ಅಂಶ ನೀರಿನಲ್ಲಿ ಕರಗದ ನಾರಿನ ಅಂಶ ಆದರೆ ಪೇರಲೆ ಹಣ್ಣಿನಲ್ಲಿ ಅಥವಾ ಇತರ ಹಣ್ಣುಗಳಲ್ಲಿ ಇರುವಂತಹ ನಾರಿನ ಅಂಶ ನೀರಿನಲ್ಲಿ ಕರಗುವ ನಾರಿನ ಅಂಶ ನಮಗೆ ನೀರಿನಲ್ಲಿ ಕರಗುವ ನಾರಿನ ಅಂಶ ಬೇಕು ಅದುವೇ ಒಳ್ಳೆ ಬ್ಯಾಕ್ಟೀರಿಯಾಗಳ ಆಹಾರ ಆಗುತ್ತೆ ಕರುಳಿನಲ್ಲಿ ಆಗ ಕರುಳಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಮಲವನ್ನು ರೆಡಿ ಮಾಡಿ ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹೇಗೆ ಪ್ರತಿಯೊಂದು ವಸ್ತುವನ್ನು ಭೂಮಿಯಲ್ಲಿರುವಂಥ ಪ್ರತಿಯೊಂದು ವಸ್ತುವನ್ನು ಬ್ಯಾಕ್ಟೀರಿಯಾ ಅದನ್ನು ಜೀರ್ಣ ಮಾಡಿಕೊಂಡು ನೆಲಸಮ ಮಾಡುತ್ತೆ ಅಥವಾ ಭೂಮಿಯಲ್ಲಿ ಒಂದಾಗುವಂತೆ ಮಾಡುತ್ತೆ ಅದೇ ರೀತಿ ನಮ್ಮ ಕರುಳಿನಲ್ಲಿರುವಂತಹ ಬೇಡದೇ ಇರುವಂತಹ ಪದಾರ್ಥಗಳನ್ನು ಆ ಒಂದು ಸರಿಯಾಗಿ ಮಲ ರೆಡಿಯಾಗುವಂತೆ ಮಾಡಿ ಅದು ಹೊರಗಡೆ ಹೋಗುವಂತೆ ಮಾಡಲಿಕ್ಕೆ ನೀರಿನಲ್ಲಿ ಕರಗುವಂತಹ ನಾರಿನಂಶ ಸಹಾಯ ಮಾಡುತ್ತೆ ನೀರಿನಲ್ಲಿ ಕರಗುವಂಥ ನಾರಿನಂಶ ಒಳ್ಳೆ ಬ್ಯಾಕ್ಟೀರಿಯಾಕ್ಕೆ ಆಹಾರ ಆಗುತ್ತೆ ಬೇರೆ ಹಣ್ಣಲ್ಲಿ ಉದಾಹರಣೆಗೆ ಬಾಳೆಹಣ್ಣಲ್ಲೋ ಪಪ್ಪಾಯದಲ್ಲೋ 1% ನೀರಿನಲ್ಲಿ ಕರಗುವಂಥ ನಾರಿನಂಶ ಇದ್ದರೆ ಇದರಲ್ಲಿ 6% 100 ಗ್ರಾಮಲ್ಲಿ ಬೇರೆ ಹಣ್ಣಲ್ಲಿ 6 ಗ್ರಾಮ್ನಷ್ಟು ನೀರಿನಲ್ಲಿ ಕರಗುವಂಥ ನಾರಿನಂಶ ಇದೆ ಹಾಗಾಗಿ ಮುಂಚೆ ಎಲ್ಲ ಹೇಳ್ತಾ ಇದ್ರು ಆ್ಯಪಲ್ ಎ ಡೇ ಕೀಪ್ ಡಾಕ್ಟರ್ ಅವೇ ಇವತ್ತು ಹೇಳೋಣ ಗವಾ ಎ ಡೇ ಕೀಪ್ ಡಾಕ್ಟರ್ ಅವೇ ಸೊ ಹಾಗಾಗಿ ಒಂದು ಪೇರಲೆ ಹಣ್ಣನ್ನು ನಾವು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಖಂಡಿತವಾಗಿ ಒಂದಲ್ಲ ಎರಡಲ್ಲ 3 ತಿನ್ನಿ ಆದರೆ ನಿಧಾನವಾಗಿ ಹೆಚ್ಚು ಮಾಡಿ ಒಂದೇ ಸಲ ತಿಂದರೆ ಲೂಸ್ ಮೋಷನ್ ಆಗ್ಬೋದು ಸೊ ಹಾಗಾಗಿ ನಿಧಾನವಾಗಿ ಹೆಚ್ಚು ಮಾಡ್ತಾ ಬನ್ನಿ ಈ 5 ಈಗ ಯಾವುದೆಲ್ಲ ನಾವು ನೋಡಿದ್ವಿ ಸೊ ಮೊದಲನೇದಾಗಿ ನಾವು ನೋಡಿರುವಂಥದ್ದು ಈ ಒಂದು ಡಿಟಾಕ್ಸ್ ಮಾಡಲಿಕ್ಕೆ ಇನ್ನೊಂದು ಸಲ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಮಂತ್ರ ಆಫ್ ಕಾಂಬಿನೇಷನ್ ಆಫ್ 3 ಸೀಡ್ಸ್ ಈ ಒಂದು 3 ಸೀಡ್ಗಳನ್ನು ಸೊ ಈಕ್ವಲ್ ಪ್ರಮಾಣದಲ್ಲಿ ತಂದು ಪುಡಿ ಮಾಡಿ ಅದನ್ನು ಬಳಸುವಂಥದ್ದು ಅದನ್ನು ಆಲ್ರೆಡಿ ಹೇಳ್ಕೊಟ್ಟಿದ್ದೇನೆ ಎರಡನೇದಾಗಿ ಮೊಸರು ಸೊ ಈ ಮೊಸರನ್ನು ದಪ್ಪವಾದ ಮೊಸರನ್ನು ಸಾಕಷ್ಟು ತಿನ್ಬೋದು ಭಾಳ ಖುಷಿ ವಿಷಯ ಸಬ್ಜಾ ಸೀಡ್ಸು ಇದನ್ನು ನೀರಿನಲ್ಲಿ ನೆನೆಸಿ ಪಾನಕ ಮಾಡಿ ಕುಡಿಯುವಂಥದ್ದು ಹಾಗೆ ಆಲ್ಫಾ ನ್ಯಾಚುರಲ್ ವರ್ಜಿನ್ ಕೋಕೋನಟ್ ಆಯಿಲ್ ಸೊ ಇದನ್ನು ನಿಮಗೆ ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಲಾಸ್ಟಿಗೆ ಇರುವಂಥದ್ದು ಎಲ್ಲ ಕಡೆಯೂ ಎಲ್ಲ ಸೀಸನ್ನಲ್ಲೂ ಇವತ್ತು ಲಭ್ಯ ಇರುವಂಥ ಪೇರಲೆ ಹಣ್ಣು ಈ 5 ವಸ್ತುಗಳನ್ನು ಬಳಸಿ ನಮ್ಮ ಕರುಳನ್ನು ಶುದ್ಧಿ ಮಾಡಿಕೊಳ್ಳೋಣ ಮಲಬದ್ಧತೆಯನ್ನು ನಿವಾರಿಸೋಣ ತನ್ಮೂಲಕ ನಮ್ಮ ಆರೋಗ್ಯವನ್ನು ಒರೆಸಿಕೊಳ್ಳೋಣ ಅನ್ನುವಂಥ ವಿಷಯವನ್ನು ಹೇಳ್ತಾ ಈ ವಿಡಿಯೋನ ಬೇರೆಯವರೊಂದಿಗೆ ಶೇರ್ ಮಾಡಿಕೊಳ್ಳಿ ಅನೇಕರಿಗೆ ಇದು ಸಹಾಯ ಮಾಡಲಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ತಮಗೆಲ್ಲರಿಗೂ ವಂದನೆಗಳು